ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 3, ಇತಿಹಾಸ ಅಧ್ಯಾಯ 3, ಭಾರತದ ಪ್ರಾಚೀನ ನಾಗರಿಕತೆಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಪಾಠದಲ್ಲಿ ಬರೋವಂತಹ ಅಂಶಗಳು ಯಾವ್ಯಾವು, ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ ಅನ್ನೋದನ್ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ, ಫಸ್ಟ್ ಒನ್ ಪಾಯಿಂಟ್ ಈಸ್ ಭಾರತದಲ್ಲಿನ ಪ್ರಾಚೀನ ನಾಗರಿಕತೆಗಳು ಯಾವುವು, ಭಾರತದಲ್ಲಿರುವಂತಹ ಪ್ರಾಚೀನ ನಾಗರಿಕತೆಗಳು ಯಾವುವು. ನೆಕ್ಸ್ಟ್, ನಾಗರಿಕತೆಯಲ್ಲಿ ಮೊದಲ ನಗರೀಕರಣ ಹಾಗೂ ನಗರಗಳ ವಿಶೇಷತೆ, ನಗರ ಯೋಜನೆ, ನಗರ ಜೀವನ ಹಾಗೂ ನಗರಗಳ ಅವನತಿ ಯಾವ ರೀತಿ ಆಯಿತು ಅನ್ನೋದನ್ನು ನಾನು ತಿಳ್ಕೊಳ್ತಾ, ವೇದಗಳ ಬೆಳವಣಿಗೆ, ವೇದಗಳಲ್ಲಿ ಎಷ್ಟು ವಿಧಗಳು ಬರ್ತವೆ, ವೇದಗಳ ಕಾಲ ಯಾವುದು ಹಾಗೂ ನಂತರದ ಕಾಲದಲ್ಲಿನ ಜನಜೀವನ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ನೌ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಚಾಪ್ಟರ್. ಓಕೆ, ಫಸ್ಟ್ ಒನ್ ಈಸ್ ವಲಸೆಯ ಬದುಕು ಸ್ಥಿರಗೊಂಡಾಗ. ನಿಮಗೆ ಗೊತ್ತಿದೆ ತಾನೇ ವಲಸೆ ಅಂದರೆ ಏನು ಅಂತ ಗೊತ್ತು? ವಲಸೆಯ ಬದುಕು ಸ್ಥಿರಗೊಂಡಾಗ. ಹಾಗಾದರೆ ವಲಸೆಯ ಬದುಕು ಸ್ಥಿರಗೊಂಡಾಗ ಯಾವ ರೀತಿಯಾಗಿ ಜನ ಬದುಕ್ತಾ ಇದ್ರು ಅಂತ ಹೇಳ್ಕೊಳ್ತಾ ಹೋಗೋಣ. ಓಕೆ, ನಾನು ಪ್ರಾಕ್ತನ ಶಾಸ್ತ್ರಜ್ಞರು ಅಂತ ಹೇಳ್ತೀನಿ. ಪ್ರಾಕ್ತನ ಶಾಸ್ತ್ರಜ್ಞರು ಅಂತಂದರೆ ಚರಿತ್ರೆಯ ಪೂರ್ವಕಾಲದ ಬಗ್ಗೆ ಅಧ್ಯಯನ ಮಾಡುವವರನ್ನು ನಾವು ಪ್ರಾಕ್ತನ ಶಾಸ್ತ್ರಜ್ಞರು ಅಂತ ಕರೀತಾ ಹೋಗ್ತಾರೆ. ಹಾಗಾದರೆ ಈ ಪ್ರಾಕ್ತನ ಶಾಸ್ತ್ರಜ್ಞರು ಕೆಲವು ಸ್ಥಳಗಳಲ್ಲಿ ಗುಡಿಸಲು ಹಾಗೂ ಮನೆಗಳಲ್ಲಿ ಕುರುಹುಗಳನ್ನು ಪತ್ತೆ ಹಚ್ಚಿದ್ದಾರೆ. ಅಂತಂದರೆ ಕುರುಹುಗಳು ಅಂತಂದರೆ ಸ್ಥಳಗಳಲ್ಲಿ ಗುಡಿಸಲು ಮತ್ತು ಮನೆಯ ಕುರುಹುಗಳನ್ನು ಇವರು ಪ್ರಾಕ್ತನ ಶಾಸ್ತ್ರಜ್ಞರು ಏನು ಮಾಡಿದ್ದಾರೆ, ಪತ್ತೆ ಹಚ್ಚಿದ್ದಾರೆ ಅಂತ ತಿಳ್ಕೋಬೋದು. ನೆಕ್ಸ್ಟ್, ಇವತ್ತಿನ ಕಾಶ್ಮೀರದಲ್ಲಿನ ಬರ್ಜುಹೋಮ್ನಲ್ಲಿ ನೆಲೆಮನೆಯನ್ನು ಗುರುತಿಸಿದ್ದಾರೆ. ಈ ಒಂದು ಪ್ರಾಕ್ತನ ಶಾಸ್ತ್ರಜ್ಞರು ಏನು ಮಾಡಿದ್ದಾರೆ, ಕಾಶ್ಮೀರದಲ್ಲಿನ ಬರ್ಜುಹೋಮ್ನಲ್ಲಿ ನೆಲಮನೆಯನ್ನು ಗುರುತಿಸಿದ್ದಾರೆ. ಹಾಗಾದರೆ ಆ ಒಂದು ನೆಲಮನೆಯ ವಿಶೇಷತೆ ಏನು, ಅಲ್ಲಿ ಯಾವ ರೀತಿಯಾಗಿ ಆ ಒಂದು ನೆಲಮನೆ ಇತ್ತು ಎಂಬುದನ್ನು ತಿಳ್ಕೊಳ್ಳೋದಾದರೆ, ಅದು ಆ ನೆಲಮನೆ ಏನಿತ್ತು ಅಂದರೆ ಭೂಮಿಯೊಳಗೆ ರಂಧ್ರದಂತೆ ಗುಂಡಿಯನ್ನು ಮಾಡಿರ್ತಾರೆ. ಆ ಒಂದು ಭೂಮಿಯೊಳಗೆ ರಂಧ್ರದಂತೆ ಗುಂಡಿ ಮಾಡಿರ್ತಾರಲ್ವಾ, ಅದರೊಳಗೆ ಜನಗಳು ಬದುಕ್ತಿದ್ರು, ಇಂದಿನ ಕಾಲದ ಜನ ಅಂತ ಹೇಳ್ತಾರೆ. ಅಂದರೆ ಪೂರ್ವಜರು ಗುಂಡಿಯೊಳಗೆ ಹೋಗಲು ಮೆಟ್ಟಿಲುಗಳು ಹಾಗೂ ಚಳಿ ಮತ್ತು ಕ್ರೂರ ಮೃಗಗಳಿಂದ ರಕ್ಷಿಸಿಕೊಳ್ಳುತ್ತಾ ಅವರು ಈ ರೀತಿ ಮಾಡಿದ್ರು ಅನ್ನೋದನ್ನು ನಾವು ತಿಳ್ಕೋಬೋದು. ಅಂದರೆ ಅವರು ಕ್ರೂರ ಪ್ರಾಣಿಗಳು ಚಳಿಗೋಸ್ಕರ ಆ ರೀತಿ ಮಾಡಿದರು. ನೆಕ್ಸ್ಟು, ಮಡಿಕೆ ಕುಡಿಕೆಗಳು ಅಂದರೆ ಗೂಡಿನ ಒಳಗು, ರಂಧ್ರದ ಒಳಗು ಮತ್ತು ಹೊರಗು ಸಹ ಏನು ಕಂಡು ಬಂದಿದ್ದಾವೆ, ಮಣ್ಣಿನ ಕುಡಿಕೆಗಳು ಕಂಡು ಬಂದಿದ್ದಾವೆ. ಇದರಿಂದ ಹೇಗೆ ಗೊತ್ತಾಗುತ್ತೆ, ವಾತಾವರಣಕ್ಕೆ ಅನುಗುಣವಾಗಿ ಗೂಡುಗಳ ಹೊರಗೆ ಹಾಗೂ ಒಳಗು ಸಹ ಅಡುಗೆ ಮಾಡಿಕೊಳ್ಳಲು ಇವರು ಉಪಯೋಗಿಸ್ತಿದ್ರು ಅನ್ನೋದು ತಿಳ್ಕೋಬೋದು. ನೆಕ್ಸ್ಟ್ ನೋಡೋದಾದರೆ ಇರಾನ್ಗೆ ಹೋಗುವಂತಹ ಪೋಲಾನ್ ಪಾಸಿನ ಫಲವತ್ತತೆಯಿಂದ ಕೂಡಿರುವಂತಹ ಒಂದು ಮೈದಾನ ಇರುತ್ತದೆ. ಅಂದರೆ ಅದು ಮೆಹರ್ಗರ್ ಎಂಬ ನೆಲೆ ಇದೆ. ಅಂತಂದರೆ ಇರಾನ್ಗೆ ಸಾಗುವಂತಹ ಒಂದು ಮಾರ್ಗದಲ್ಲಿ ಆ ಮೆಹರ್ಗರ್ ಅನ್ನೋ ಹಳ್ಳಿ ಏನಪ್ಪ ಅಂತಂದರೆ, ಆ ಮೆಹರ್ಗರ್ ಅನ್ನೋ ಹಳ್ಳಿನ ಒಂದು ವಿಶೇಷತೆ ಏನಂದರೆ, ಪ್ರಾಕ್ತನ ಶಾಸ್ತ್ರಜ್ಞರು ಬಂದಿರುವಂತಹ ಅವರಿಗೆ ಗಮನಕ್ಕೆ ಬಂದಿರುವಂತಹ ಮೊಟ್ಟ ಮೊದಲ ಹಳ್ಳಿ ಅಂದರೆ ಮೆಹರ್ಗರ್ ಹಳ್ಳಿ. ಮೆಹರ್ಗರ್ ಹಳ್ಳಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿಗೇನು, ಅದು ಇರಾನ್ಗೆ ಸಾಗು ಹೋಗುವಂತಹ ಬೋಲನ್ ಪಾಸ್ ಎಂಬ ಒಂದು ಫಲವತ್ತತೆಯ ಮಣ್ಣಿನಲ್ಲಿ ಮೈದಾನದ ಸಮೀಪದಲ್ಲಿ ಈ ಹಳ್ಳಿ ಕಂಡುಬರುತ್ತದೆ. ಈ ಹಳ್ಳಿಯ ವಿಶೇಷತೆ ಏನು ಅಂದರೆ, ಅಲ್ಲಿನ ಜನ ಏನನ್ನು ಬೆಳೀತಿದ್ರು ಅನ್ನೋದನ್ನು ಹೇಳಿದ್ದಾರೆ ಅಂತಂದರೆ, ಬಾರ್ಲಿ ಮತ್ತು ಗೋಧಿಗಳನ್ನು ಅಲ್ಲಿನ ಜನ ಬೆಳೀತಿದ್ರು. ಬಾರ್ಲಿ ಮತ್ತು ಗೋಧಿ ಅಲ್ಲಿ ಬೆಳೀತಿದ್ರು ಮತ್ತು ಅಲ್ಲಿ ಕುರಿ ಮತ್ತು ಮೇಕೆಗಳನ್ನು ಸಾಕುವುದನ್ನು ಅಲ್ಲಿನ ಕಾಲದ ಜನ ತಿಳ್ಕೊಂಡಿದ್ರು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತು, ಕುರಿ ಮತ್ತು ಮೇಕೆಗಳನ್ನು ಇದೆಲ್ಲ ಯಾವ ರೀತಿಯಾಗಿ ಅವ್ರಿಗೆ ಗೊತ್ತಾಗುತ್ತೆ, ಇದು ಎಷ್ಟು ವರ್ಷದ ಹಳೆಯದಾಗಿರುತ್ತೆ, ಇಲ್ಲಿ ಈ ಜನ ಬದುಕಿದ್ರು ಅನ್ನೋದು ಯಾವ ರೀತಿಯಾಗಿ ಗೊತ್ತಾಗುತ್ತೆ, ಪಳೆಯುಳಿಕೆಗಳಿಂದ ಗೊತ್ತಾಗ್ತಾ ಹೋಗುತ್ತೆ. ಪಳೆಯುಳಿಕೆಗಳು ಅಂದರೆ ಪ್ರಾಣಿಗಳ ಪಳೆಯುಳಿಕೆಗಳನ್ನು ಯೂಸ್ ಅವುಗಳನ್ನ C12 ಅಂಡ್ ಮತ್ತು C14 ಅಂತ ಬರುತ್ತೆ. ಆ ಒಂದು C14 ಅಂಡ್ C12 ಬರೋಂತಹ ಒಂದು ವ್ಯತ್ಯಾಸವನ್ನು ನೋಡಿ ಅದು ಎಷ್ಟು ವರ್ಷ ಹಳೆಯದಾಗಿರಬಹುದು, ಇಲ್ಲಿನ ಜನ ಎಷ್ಟು ವರ್ಷ ಹಳೆಯದಿಂದ ಬದುಕಿದ್ರು ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತಾರೆ. ಮತ್ತು ಈ ಒಂದು ಜನ ಏನು ಮಾಡ್ತಿದ್ರು, ಈ ವಲಸೆಯ ಬದುಕು ಸ್ಥಿರಗೊಂಡಾಗ ಈ ಒಂದು
ಪ್ರಾಕ್ತನ ಶಾಸ್ತ್ರಜ್ಞರು ಅಧ್ಯಯನ ಮಾಡಿ ಏನಂತ ಹೇಳಿದರೆ ಅಂತಂದರೆ, ಅಲ್ಲಿ ಪ್ರಾಣಿಗಳನ್ನು ಸಹ ಅವರು ಉಳ್ತಿದ್ರು ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ. ಓಕೆ, ನೆಕ್ಸ್ಟ್ ನಾವೇನು ಹೇಳ್ಬೋದು, ಪ್ರಾಕ್ತನ ಶಾಸ್ತ್ರಜ್ಞರು ಗಮನಕ್ಕೆ ಬಂದಿರುವಂತಹ ಮೊಟ್ಟ ಮೊದಲ ಹಳ್ಳಿ ಮೆಹರ್ಗರ್ ಹಳ್ಳಿ. ಓಕೆ, ಮನುಷ್ಯರ ಜೊತೆಯಲ್ಲಿ ಪ್ರಾಣಿಗಳನ್ನು ಸಹ ಇಲ್ಲಿ ಉಳ್ತಿದ್ರು ಅನ್ನೋದನ್ನು ನಾವು ತಿಳ್ಕೋಬೋದು. ಓಕೆ, ನೆಕ್ಸ್ಟ್ ಮೊದಲ ಹಂತದ ನಗರೀಕರಣ, ಈ ಒಂದು ನಗರೀಕರಣ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಸುಮಾರು 150 ವರ್ಷಗಳ ಅಂದರೆ 150 ವರ್ಷಗಳ ಹಿಂದೆ ಏನು ಮಾಡಿದರು ಅಂತಂದರೆ, ಒಂದು ಪಂಜಾಬಿನ ಸಿಂಧು ಕಣಿವೆ ಪ್ರದೇಶದಲ್ಲಿ ರೈಲು ಮಾರ್ಗವನ್ನು, ರೈಲು ಹಾಳಿಗಳನ್ನು ಜೋಡಿಸ್ತಿರ್ತಾರೆ. ಆಗ ಇಂಜಿನಿಯರ ಕಣ್ಣಿಗೆ ಅಂದರೆ ಇಂಜಿನಿಯರ್ಸು ಹರಪ್ಪದ ಪ್ರಾಚೀನ ನೆಲೆಗಳನ್ನು ಅವರು ಕಾಣ್ತಾರೆ. ಅವರು ಕಂಡಾಗ ಅಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಒಂದು ಅತ್ಯುತ್ತಮವಾದಂತಹ ಇಟ್ಟಿಗೆಗಳನ್ನು ಅವ್ರು ನೋಡ್ತಾರೆ. ಅತ್ಯುತ್ತಮ ಒಂದು ಇಟ್ಟಿಗೆಗಳಿಂದ ಕೂಡಿದಂತಹ ದಿಣ್ಣೆಗಳನ್ನು ಅವ್ರ ಕಣ್ಣಿಗೆ ಬೀಳ್ತವೆ. ಆ ಒಂದು ಅಲ್ಲಿಗೆ ಅಂದರೆ ಆ ಒಂದು ಹಳಿಯ ಅಂತಂದರೆ ರೈಲಿನ ಹಳಿಗೆ ನಿರ್ಮಾಣಕ್ಕೆ ಬಳಸ್ಕೊಳ್ತಾರೆ. ಅಂದರೆ ಕೆಲವೊಂದು ಕಲ್ಲುಗಳನ್ನು ಏನ್ಮಾಡ್ತಾರೆ, ಇಟ್ಟಿಗೆಗಳನ್ನು ಅವರು ರೈಲು ಹಳಿಯ ನಿರ್ಮಾಣಕ್ಕೆ ಬಳಸ್ಕೊಳ್ತಾರೆ ಅಂತ ತಿಳಿಸಲಾಗಿದೆ. ಓಕೆ, ನೆಕ್ಸ್ಟು ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಹರಪ್ಪ ನಾಗರಿಕತೆ ಇತ್ತು ಅನ್ನೋದನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ, ಈ ರೀತಿಯಾಗಿ ಅಲ್ಲಿ ಉದುಗಿ ಹೋಗಿರೋಂತಹ ಕೆಲವೊಂದು ಕಟ್ಟಡಗಳು ಪತ್ತೆ ಹಾಕ್ತವೆ. ಅದನ್ನು ಹರಪ್ಪ ನಾಗರಿಕತೆ ಅಂತ ಕರಿತಾ ಹೋಗ್ತಾರೆ. ಅದನ್ನು ಏನಂತಾರೆ, ಪ್ರಾಕ್ತನ ಶಾಸ್ತ್ರಜ್ಞರು ವೈಜ್ಞಾನಿಕವಾಗಿ ಸಂಶೋಧನೆ ಕೈಗೊಳ್ತಾರೆ. ಆ ಒಂದು ವೈಜ್ಞಾನಿಕವಾಗಿ ಸಂಶೋಧನೆ ಕಂಡುಕೊಂಡು ಪ್ರಾಚೀನ ಅಂದರೆ ಅದೊಂದು ಪ್ರಾಚೀನ ನಗರ ಅಂತ ಅಂದ್ಕೊತಾರೆ. ಆ ಒಂದು ಪ್ರಾಚೀನ ನಗರ ಅಂತ ಅಂದು ಅವ್ರಿಗೆ ಮನವರಿಕೆ ಆದಮೇಲೆ, ನೆಕ್ಸ್ಟು ಸುತ್ತಲೂ ಕಂಡುಬರುವ ನೆಲೆಗಳನ್ನು ಅಂದರೆ ಅಲ್ಲಿ ಸುತ್ತಮುತ್ತ ಇರುವಂತಹ ನೆಲೆಗಳನ್ನು ಕಂಡುಹಿಡಿದು ಅಲ್ಲಿ ಇದ್ದ ಅಂದರೆ ಅದನ್ನು ಹರಪ್ಪ ನಾಗರಿಕತೆ ಅಂತ ಕರೀತಾರೆ ಅಂತಂದು ಇಲ್ಲಿ ತಿಳಿಸಲಾಗಿದೆ. ಅದನ್ನು ಹರಪ್ಪ ನಾಗರಿಕತೆ ಅಂತ ಕರೀತಾರೆ. ಸಿಂಧು ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಸಿಂಧು ಹಾಗೂ ಅದರ ನದಿಗಳ ಕಣಿವೆ ಅಂತಂದರೆ ಕಣಿವೆ ಪ್ರದೇಶಗಳಲ್ಲಿ ಶೋಧಗೊಂಡಾಗ ಅಂತಂದರೆ ಸಿಂಧು ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಪ್ರದೇಶಗಳಲ್ಲಿ ಶೋಧನೆ ಮಾಡಿದಾಗ ಅಲ್ಲಿ ನೆಲೆಗಳನ್ನು ಕಂಡಾಗ 4600 ವರ್ಷಗಳದ್ದು ಅಂದರೆ ಹರಪ್ಪ ನಾಗರಿಕತೆ 4600 ವರ್ಷಗಳಷ್ಟು ಪುರಾತನ ಕಾಲದ್ದೆಂದು ಭಾವಿಸಲಾಗಿದೆ ಎಂಬುದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ವೈಜ್ಞಾನಿಕವಾಗಿ ತಿಳಿಸಿದ್ದಾರೆ, ಸಂಶೋಧನೆಯನ್ನು ಮಾಡಿದ್ದಾರೆ ಎಂದು ತಿಳಿಸಲಾಗಿದೆ. ಓಕೆ, ಗೊತ್ತಾಯ್ತಲ್ವಾ? ನೆಕ್ಸ್ಟು ನಾವು ಆ ನಗರಗಳ ವಿಶೇಷತೆ ಏನು, ಆ ನಗರಗಳು ಏನೇನು ವಿಶೇಷತೆಯನ್ನು ಹೊಂದಿದ್ರು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಗರಗಳ ವಿಶೇಷತೆ ಅಂತ ಬಂದಾಗ, ಹರಪ್ಪ ನಗರಗಳನ್ನು ಎರಡು ಭಾಗಗಳನ್ನಾಗಿ ಕಾಣ್ಬೋದಂತೆ. ಆ ಎರಡು ಭಾಗಗಳು ಯಾವ್ಯಾವು ಅಂತಂದರೆ, ಫಸ್ಟ್ ಒನ್ ಈಸ್ ಪಶ್ಚಿಮ ಭಾಗ, ನೆಕ್ಸ್ಟ್ ಪೂರ್ವ ಭಾಗ ಅಂತ ಕರೀತಾರೆ. ಈ ಪಶ್ಚಿಮ ಭಾಗವನ್ನು ಅದು ಕಿರಿದಾಗಿರುತ್ತೆ, ಅದು ತುಂಬಾ ಎತ್ತರವಾಗಿರುತ್ತದೆ. ಆ ಒಂದು ಕಿರಿದಾಗಿದ್ದು ಮತ್ತು ಎತ್ತರವಾಗಿರೋದನ್ನು ಅವರೇನಂತ ಕರೀತಾರೆ, ಕೋಟೆ ಅಂತ ಕರೀತಾ ಹೋಗ್ತಾರೆ. ತಗ್ಗು ಪ್ರದೇಶದಲ್ಲಿದ್ದು, ಪೂರ್ವ ಭಾಗ ಏನಿರುತ್ತೆ, ತಗ್ಗು ಪ್ರದೇಶ ತುಂಬಾ ವಿಶಾಲವಾಗಿರುತ್ತೆ. ಆ ಒಂದು ತಗ್ಗು ಪ್ರದೇಶದಲ್ಲಿ ವಿಶಾಲವಾಗಿರೋದನ್ನು ಏನಂತಾರೆ, ಗ್ರಾಮ ಎಂದು ಕರೀತಾ ಹೋಗ್ತಾರೆ. ಈ ಗ್ರಾಮ ಅಂತ ಕರೀತಾ ಹೋಗ್ತಾರೆ. ನೆಕ್ಸ್ಟು ಈಗೊಂದು ಪ್ರತಿಯೊಂದು ಭಾಗವೂ ಸಹ ಸುಟ್ಟ ಇಟ್ಟಿಗೆಗಳನ್ನು ಗೋಡೆಯನ್ನು ಕಟ್ಟಿರ್ತಾರೆ. ಇಟ್ಟಿಗೆಗಳಿಂದ ಪರಸ್ಪರ ಬೆಸೆಯುವ ರೀತಿಯಲ್ಲಿ ಗೋಡೆಗಳನ್ನು ಹೆಚ್ಚು ಭದ್ರವಾಗಿರ್ತಾರೆ ಅಂತ ತಿಳಿಸಲಾಗಿದೆ. ಇಲ್ಲಿ ಹೇಳಿದಿನಲ್ವ, ಪಶ್ಚಿಮ ಭಾಗ ಮತ್ತು ಪೂರ್ವ ಭಾಗದ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ನಾವು ನೋಡೋಣ, ಸುಟ್ಟ ಇಟ್ಟಿಗೆಗಳ ಗೋಡೆಗಳನ್ನು ಏನು ಮಾಡ್ತಾರೆ, ನಿರ್ಮಿಸ್ತಿರ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು ಇಲ್ಲೇನಾಗ್ಬೋದು, ಕೋಟೆಯ ಅಂದರೆ ಇಟ್ಟಿಗೆಗಳು ಪರಸ್ಪರ ಬೆಸೆಯುವ ರೀತಿಯಲ್ಲಿ ಅಳವಡಿಸಿರೋದ್ರಿಂದ ಏನಾಗಿರುತ್ತೆ, ತುಂಬಾ ಭದ್ರವಾಗಿತ್ತು ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ. ಕೋಟೆಯ ಒಳಗೆ ಅಂತಂದರೆ ನಮಗೆ ಗೊತ್ತಿದೆ, ಪೂರ್ವ ಭಾಗ ಇಲ್ಲಿ ಹೇಳಿದ್ದೀವಿ ನೋಡ್ರಿ, ಪಶ್ಚಿಮ ಭಾಗನ ನಾವೇನಂತೀವಿ, ಕೋಟೆ ಅಂತ ಕರಿತಾ ಹೋಗ್ತೀವಿ. ಪಶ್ಚಿಮ ಭಾಗನ ಕೋಟೆ ಅಂತ ಕರಿತೀವಿ. ಕೋಟೆ ಅಂತಂದರೆ ಕಿರಿದಾಗಿದ್ದು ತುಂಬ ಎತ್ತರವಾಗಿರೋದನ್ನು ಏನಂತಾರೆ, ಕೋಟೆ ಅಂತ ಕರೀತಾರೆ. ಪೂರ್ವ ಭಾಗನ ಗ್ರಾಮ ಅಂತಾರೆ, ಏಕೆಂದರೆ ಅದು ತಗ್ಗು ಪ್ರದೇಶದಲ್ಲಿರುತ್ತೆ, ವಿಶಾಲವಾದಂಥ ಒಂದು ಸ್ಥಳಗಳನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಈ ಕೋಟೆಯ ಒಳಗೆ ಗಮನಾರ್ಹವಾದಂತಹ ಕಟ್ಟಡಗಳಿರ್ತವೆ ಅಂತ
ತಿಳಿಸಲಾಗಿದೆ. ನಗರಗಳ ವಿಶೇಷತೆಯಲ್ಲಿ ಕೋಟೆಯ ಒಳಗೆ ಗಮನಾರ್ಹವಾದಂತಹ ಒಂದು ಕಟ್ಟಡಗಳಿರ್ತವೆ. ಅದರನ್ನು ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಮೆಹೆನ್ ಜೋದರೋ ಅಂತ ಒಂದು ಕೊಳ ಇತ್ತನ್ನು ಕಟ್ಟಲಾಗಿತ್ತು ಅನ್ನೋದನ್ನು ಹೇಳಿ ತಿಳಿಸಲಾಗಿದೆ. ಮೆಹೆನ್ ಜೋದರೋವಿನಲ್ಲಿ ಒಂದು ಕೊಳವನ್ನು ಕಟ್ಟಲಾಗಿತ್ತು. ಹಾಗಾದರೆ ಆ ಒಂದು ಕೊಳ ಯಾವ ರೀತಿಯಾಗಿ ರಚನೆಯಾಗಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಕೊಳನ ಏನಂತಾರೆ, ಸ್ನಾನದ ಅಂದರೆ ಇದನ್ನು ವಿದ್ವಾಂಸರು ಏನಂತ ಕರೀತಾರೆ, ಈ ಮೆಹೆನ್ ಜೋದರೋವಿನ ಈ ಕೊಳವನ್ನು ಸ್ನಾನದ ಕೊಳವೆಂದು ಕರೀತಾರೆ. ಈ ಸ್ನಾನದ ಕೊಳ ಅಂತ ಯಾಕೆ ಕರೀತಾರೆ ಇದನ್ನು, ಇದು ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ರಚನೆಯಾಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದು ಏನಿದೆ, ಇದನ್ನು ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಈ ಮೆಹೆನ್ ಜೋದರೋವಿನಂತಹ ಈ ಒಂದು ಕೊಳವನ್ನು ಏನು ಮಾಡಿದ್ದಾರೆ, ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಈ ಮೂಲಕ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ನಿರ್ಮಿಸಿದ್ದಾರೆ ಮತ್ತು ಇದರ ಎರಡೂ ಕಡೆಗಳಲ್ಲೂ ಸಹ ಮೆಟ್ಟಿಲುಗಳಿದ್ದಾವೆ. ಸುತ್ತಲೂ ಕೊಠಡಿಗಳಿವೆ. ಬಹುಶಃ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ನಂತರ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು ಎಂದು ತಿಳಿಸಲಾಗುತ್ತಿದೆ. ಅಂತಂದರೆ ನೀರಿನ ಬಳಕೆ ಅಂದರೆ ಬಾವಿಯೂ ಇತ್ತು, ಅಲ್ಲಿ ನೀರಿನ ಒಂದು ಬಳಕೆಯು ಸಹ ಆಗ್ತಿತ್ತು ಅಂತ ಹೇಳಿದರೆ, ಪ್ರಾಯಶಃ ಅಂದರೆ ಈ ಒಂದು ಕೊಳದಲ್ಲಿ, ಈ ಮೆಹೆನ್ ಜೋದರೋ ಅಂತ ಈ ಒಂದು ಕೊಳದಲ್ಲಿ ಏನಾಗ್ತಿತ್ತು ಅಂತಂದರೆ, ಏನಾಗ್ತಿತ್ತು, ಬಹುಮುಖ್ಯವಾಗಿ ವ್ಯಕ್ತಿಗಳ ವಿಶೇಷವಾದ ವ್ಯಕ್ತಿಗಳು, ತುಂಬಾ ವಿಶೇಷವಾದಂತಹ ಒಂದು ಮುಖ್ಯ ವ್ಯಕ್ತಿಗಳು ಇಲ್ಲಿ ಒಂದು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನ ಮಾಡ್ತಿದ್ರು ಮತ್ತು ಇತರ ನಗರಗಳಾದ ಕಾಲಿಬಂಗನ್ ಮತ್ತು ಲೋತನ್ ಅಂತ ಹೇಳ್ಬೋದು. ಇತರೆ ನಗರಗಳಾದಂತಹ ಕಾಲಿಬಂಗನ್ ಮತ್ತು ಲೋತಲ್ಗಳಲ್ಲಿ ಬೆಂಕಿಯ ಹೊಳೆಗಳು ಕಂಡು ಬಂದಿದ್ದಾವೆ ಅಂತ ತಿಳಿಸಲಾಗಿದೆ. ಮೆಹೆನ್ ಜೋದರೋ ಅನ್ನೋ ಒಂದು ಹರಪ್ಪ, ಮೆಹೆನ್ ಜೋದರೋ ಹರಪ್ಪ, ನೆಕ್ಸ್ಟ್ ಲೋತಲ್, ಮೆಹೆನ್ ಜೋದರೋ ಹರಪ್ಪ ಲೋತಲ್ಗಳಲ್ಲಿ ಸುವ್ಯವಸ್ಥಿತವಾದಂತಹ ಸಂಗ್ರಹಣೆಯ ಕೊಠಡಿಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ ಎಂದು ತಿಳಿಸಲಾಗಿದೆ. ಓಕೆ, ಗೊತ್ತಾಯ್ತಲ್ವಾ. ಈಗ ನಗರಗಳ ಯೋಜನೆ ಬಗ್ಗೆ ತಿಳಿತಾ ಹೋಗೋಣ. ಈ ನಗರಗಳ ಯೋಜನೆ ಯಾವ ರೀತಿಯಾಗಿತ್ತು, ನಗರ ಯೋಜನೆ, ಈ ನಗರಗಳು ನಗರದ ತಳ ಪ್ರದೇಶದಲ್ಲಿರುವಂತಹ ಕೆಳಗಿನ ಗ್ರಾಮವು ಅಂದರೆ ಪೂರ್ವ ಭಾಗದಲ್ಲಿರುವಂಥದ್ದನ್ನು ನಾವು ಪಶ್ಚಿಮ ಭಾಗದಲ್ಲಿ ಎತ್ತರದಲ್ಲಿರುವಂತಹ ಒಂದು ಕಟ್ಟಡಗಳನ್ನು ಒಂದು ಇದನ್ನು ನಾವೇನಂತೀವಿ, ಕೋಟೆ ಅಂತ ಕರಿತೀವಿ. ಮತ್ತು ನಗರ ಕೆಳ ಪೂರ್ವ ಭಾಗದಲ್ಲಿ ಅಂದರೆ ತಗ್ಗು ಪ್ರದೇಶದಲ್ಲಿ ಇದ್ದಂಥದ್ದನ್ನು ಗ್ರಾಮ ಅಂತ ಕರೀತಾರೆ. ಈ ಗ್ರಾಮ ಏನಾಗಿರುತ್ತೆ, ಜನವಸತಿ ಜಾಗ ಆಗಿರುತ್ತೆ. ಇದನ್ನು ತುಂಬಾ ವ್ಯವಸ್ಥಿತವಾಗಿ ಏನು ಮಾಡಿರ್ತಾರೆ, ವ್ಯವಸ್ಥಿತ ರೀತಿಯಲ್ಲಿ ರಚನೆ ಮಾಡಿರ್ತಾರೆ. ಇಲ್ಲಿ ಏನು ಹೇಳ್ಬೋದು, ಮನೆಗಳನ್ನು, ರಸ್ತೆಗಳನ್ನು ಮತ್ತು ಚರಂಡಿಗಳನ್ನು ಸಹ ತುಂಬಾ ಏನು ಮಾಡಿದ್ದಾರೆ, ತುಂಬಾ ಕ್ರಮಬದ್ಧವಾಗಿ ನಿರ್ಮಿಸಿದ್ದಾರೆ ಎಂದು ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಏನು ಹೇಳ್ಬೋದು ಅಂತಂದರೆ, ಎರಡು ಅಂತಸ್ತಿನ ಮನೆಗಳನ್ನು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ತುಂಬಾ ಚೆನ್ನಾಗಿರೋಂತಹ ಅಂದರೆ ಮನೆಗಳನ್ನು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿರ್ತಾರೆ. ಈ ಮನೆಗಳನ್ನ ಏನು ಮಾಡಿರ್ತಾರೆ, ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳನ್ನು ಹೊಂದಿರ್ತಾರೆ. ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿರ್ತವೆ ಮತ್ತು ಅವು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದಾವೆ ಅಂತ ತಿಳಿಸಿದ್ದಾರೆ. ಅವುಗಳ ಗೋಡೆಯು ಭದ್ರವಾಗಿರಲು ಒಳಾಂಗಣದ ಸುತ್ತ ಕೊಠಡಿಗಳು ಸಹ ಇರ್ತವೆ. ನೆಕ್ಸ್ಟು ಮನೆಯ ದ್ವಾರವು ರಸ್ತೆಯ ಮಗ್ಗಲಿನಲ್ಲಿರ್ತವೆ ಅಂತ ತಿಳಿಸಲಾಗಿದೆ. ಆ ಒಂದು ಮನೆಯ ದ್ವಾರ ಏನಿರುತ್ತೆ, ರಸ್ತೆಯ ಮಗ್ಗಲಿನಲ್ಲಿರುತ್ತದೆ. ಯಾವ ಕಿಟಕಿಯೂ ಸಹ ರಸ್ತೆಗೆ ಮುಖ ಮಾಡಿರ್ತಿರಲಿಲ್ಲ. ನೆಕ್ಸ್ಟು ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿರ್ತವೆ. ಕೆಲವೊಂದರಲ್ಲಿ ಬಾವಿಗಳು ಇರ್ತವೆ. ಮತ್ತು ನೆಕ್ಸ್ಟು ನೀರುಗಳನ್ನು ಪೂರೈಸೋದಕ್ಕೋಸ್ಕರ ಇಟ್ಟಿಗೆಯಿಂದ ನಿರ್ಮಿಸಲಾಗಿದ್ದಂತಹ ಚರಂಡಿಗಳು ಇರ್ತವೆ. ಆ ಚರಂಡಿಗಳು ತುಂಬಾ ವ್ಯವಸ್ಥಿತವಾಗಿರ್ತವೆ, ಒಳಚರಂಡಿ ವ್ಯವಸ್ಥೆ ಇರುತ್ತೆ. ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಹೋಗೋ ರೀತಿಯಾಗಿ ಇವರು ವ್ಯವಸ್ಥಿತವಾಗಿ ನಿರ್ಮಿಸಿರ್ತಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ಓಕೆ, ನೆಕ್ಸ್ಟ್ ಗೊತ್ತಾಯ್ತಲ್ವಾ ನಗರದ ಜೀವನ, ಗೊತ್ತಾಯ್ತಲ್ವಾ ನಗರಗಳ ಯೋಜನೆ ಯಾವ ರೀತಿಯಾಗಿತ್ತು ಅಂತ. ನೆಕ್ಸ್ಟ್ ಇಲ್ಲಿ ನಗರ ಜೀವನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ನಗರ ಜೀವನ ಅಂದ್ರೇನು, ಅವರು ಯಾವ ರೀತಿಯಾಗಿ ಬದುಕಿ ಬಾಳ್ತಿದ್ರು, ಅವರ ಜೀವನ ಶೈಲಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರೋ ವಸ್ತುಗಳು ಯಾವ್ಯಾವಪ್ಪ ಅಂದರೆ, ಲೋಹ ಅರಳು ಮತ್ತು ಆಭರಣಗಳನ್ನು ಇಲ್ಲಿ ಬಳಸಿದ್ದಾರೆ ಎಂಬುದು ಪುರಾವೆಗಳು ತುಂಬಾ ಇದೆ, ಪುರಾವೆಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಅತಿ ಹೆಚ್ಚಾಗಿ ದೊರೆತಿರುವ ವಸ್ತುಗಳೆಂದರೆ
ಮುದ್ರೆಗಳು ಮತ್ತು ಮಣಿಗಳು ತುಂಬಾ ಜಾಸ್ತಿ ದೊರೆತಿದ್ದಾವೆ ಅಂತ ಪ್ರಾಕ್ತನ ಶಾಸ್ತ್ರಜ್ಞರು ಅಥವಾ ಅಧ್ಯಯನಕಾರರು ತಿಳಿಸಿದ್ದಾರೆ. ನಗರದ ವ್ಯವಸ್ಥೆಯು ಇದ್ದ ರೀತಿಯಲ್ಲಿ ಇದ್ದ ಆಡಳಿತ ವರ್ಗವೊಂದನ್ನು ಸ್ಪಷ್ಟವಾಗಿ ಸೂಚಿಸುತ್ತಾರೆ. ನೆಕ್ಸ್ಟು, ಬೆಲೆ ಬಾಳುವ ಲೋಹಗಳು ಅರಳುಗಳು ಮತ್ತು ಆಭರಣಗಳನ್ನು ಇಲ್ಲಿ ಬಳಸಿದ್ದಾರೆ ಅಂತ ತಿಳಿಸಲಾಗಿದೆ. ನೆಕ್ಸ್ಟು, ಮಣಿಗಳನ್ನು ಜನಸಾಮಾನ್ಯರು ಬಳಸಿರಬೇಕು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್, ಇಲ್ಲಿ ಏನಂತ ಹೇಳ್ಬೋದು ಅಂದರೆ, ಮುದ್ರೆಗಳ ಮೇಲೆ ಲಿಪಿ ಇದೆ, ಆ ಮುದ್ರೆಗಳ ಮೇಲೆ ಲಿಪಿಗಳನ್ನು ಇಲ್ಲಿಯವರೆಗೂ ಸಹ ಅರಿಯಲಾಗಲ್ಲ, ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರೋಂಥ ಮುದ್ರೆಗಳ ಮೇಲೆ ಇಲ್ಲಿಯವರೆಗೂ ಅರಿಯಲಾಗದಂತಹ ಲಿಪಿಗಳಿದ್ದಾವೆ ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ನಾವೇನು ಹೇಳ್ಬೋದು, ಅಲ್ಲಿನ ಒಂದು ಅಕ್ಷರ ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ಮುದ್ರಣೆಯ ಮೇಲಿರೋಂತಹ ಲಿಪಿಗಳಿಂದ ಏನು ಗೊತ್ತಾಗುತ್ತೆ, ಇಲ್ಲಿ ಅಕ್ಷರ ಕಲ್ತಿದ್ದ ಜನಗಳು ತುಂಬಾ ಇದ್ದಾರೆ. ನೆಕ್ಸ್ಟು, ಹೀಗಾಗಿ ಸಾವಿರಾರು ಮುದ್ರೆಗಳ ಮೇಲೆ ಲಿಪಿಗಳಿದ್ದಾವೆ, ಲಿಪಿಗಳನ್ನು ಮೂಡಿಸಲು ಸಾಧ್ಯ ಆಗಿದೆ, ಹಾಗಾಗಿ ಇವರು ಅಕ್ಷರದ ಜ್ಞಾನ ಇತ್ತು ಇವರಿಗೆ ಅನ್ನೋದನ್ನು ತಿಳಿಸಲಾಗಿದೆ. ಈ ಹರಪ್ಪ ಸಂಸ್ಕೃತಿಯನ್ನು ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು, ಕೃಷಿ ಮತ್ತು ವ್ಯಾಪಾರದ ಮೇಲೆ ಇವರು ಅವಲಂಬಿತವಾಗಿರ್ತಾರೆ. ಮತ್ತು ಈ ಜನ ಹರಪ್ಪ ಸಂಸ್ಕೃತಿಯ ಜನ ಏನು ಮಾಡಿರ್ತಾರೆ, ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿರ್ತಾರೆ. ನೆಕ್ಸ್ಟ್ ಏನು ಹೇಳ್ಬೋದು, ಇವರು ಯಾವ ರೀತಿಯಾಗಿ ಬದುಕ್ತಿದ್ರು, ಇವರು ಏನನ್ನು ಬೆಳೀತಿದ್ರು, ಗೋಧಿ ಬಾರ್ಲಿ ಕಾಳು ಹಾಗೂ ಸಾಸಿವೆಗಳು ಮತ್ತು ಇವರ ಬಹುಮುಖ್ಯ ಬೆಳೆ ಆಗಿತ್ತು. ಮತ್ತು ಹತ್ತಿಗಳನ್ನು ಬೆಳೀತಾ ಇದ್ದರು, ಹತ್ತಿಗಳನ್ನು ಬೆಳೆಯೋದು ಅವರು ತುಂಬಾ ಕೃಷಿಯ ಯಾವ ರೀತಿಯಾಗಿ ಇವರು, ಮತ್ತು ಹತ್ತಿಯನ್ನು ಬೆಳೆದು ಉಡುಪುಗಳನ್ನು ತಯಾರಿಸುವುದನ್ನು ಸಹ ಇವರು ಕಲ್ತಿದ್ರು ಅಂತ ತಿಳಿಸಲಾಗಿದೆ. ನೆಕ್ಸ್ಟು, ಇಲ್ಲಿ ಏನು ಇವರು ನೀರಾವರಿಯ ಬಗ್ಗೆ ಇವರಿಗೆ ತಿಳುವಳಿಕೆ ಇತ್ತು ಅನ್ನೋದನ್ನು ತಿಳಿಸಿದ್ದಾರೆ. ನೆಕ್ಸ್ಟ್, ಇವರು ನದಿಯ ದಂಡೆಗಳಲ್ಲಿ ದಂಡೆಯ ಮೇಲೆ ಇದ್ದ ಕಾರಣ ಇವರು ನೀರಾವರಿಯ ಬಗ್ಗೆ ತಿಳ್ಕೊಂಡಿರ್ಬೋದು, ನೀರಾವರಿಯ ಬಗ್ಗೆ ಇವರಿಗೆ ಅರಿವು ಮತ್ತು ತಿಳುವಳಿಕೆ ಇರ್ಬೋದು ಅಂತಂದು ಇಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟು, ಇವರು ಏನು ಮಾಡ್ತಿದ್ರು, ಡುಬ್ಬದ ಗೂಳಿ ನೆಕ್ಸ್ಟ್ ದನಗಳು, ಎಮ್ಮೆ, ಕುರಿ, ಮೇಕೆ, ನಾಯಿ ಹಾಗೂ ಕೋಳಿಗಳನ್ನು, ಪಶುಸಂಗೋಪನೆ ಇವರ ರೂಢಿಯಲ್ಲಿರುತ್ತೆ. ನೆಕ್ಸ್ಟ್ ನಾವೇನು ಹೇಳ್ಬೋದು, ಮತ್ತು ಇವರಿಗೆ ಎಲ್ಲ ಸ್ವಲ್ಪ ಜ್ಞಾನ ಚೆನ್ನಾಗಿರುತ್ತೆ, ಅಂದರೆ ಎಲ್ಲದರ ಬಗ್ಗೆನೂ ಒಂದು ವ್ಯವಸ್ಥಿತವಾದಂಥ ನಗರ ಯೋಜನೆ ಮತ್ತು ನಗರಗಳ ಈ ರೀತಿಯಾಗಿರಬೇಕು ಅನ್ನೋದು ನಗರ ಯೋಜನೆ ಇರುತ್ತೆ. ನಗರದ ಜೀವನ ಯಾವ ರೀತಿಯಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಹಾಗೂ ವ್ಯಾಪಾರ ವಾಣಿಜ್ಯಗಳ ಒಂದು ಪ್ರಮುಖ ಸ್ಥಾನವನ್ನು ಸಹ ಇವರು ಪಡೆದುಕೊಂಡಿರ್ತಾರೆ. ಇವರುಗಳು ಪ್ರದೇಶ ಅಂತಂದರೆ ಕೆಲವು ಬಲೂಚಿಸ್ತಾನ, ಸೌರಾಷ್ಟ್ರ, ನೆಕ್ಸ್ಟ್ ದಕ್ಕನ್, ಇವುಗಳೆಲ್ಲ ಪ್ರದೇಶಗಳು. ಈ ಪ್ರದೇಶಗಳಲ್ಲಿ ಏನು ಮಾಡ್ತಿರ್ತಾರೆ, ಸಂಪರ್ಕನ ಹೊಂದಿರ್ತಾರೆ, ಅಂದರೆ ವ್ಯಾಪಾರ ಸಂಪರ್ಕನ ಹೊಂದಿರ್ತಾರೆ ಅಂತ ತಿಳಿಸಲಾಗಿದೆ. ಇಲ್ಲಿ ಮೆಸೊಪೊಟಾಮಿಯಾದಲ್ಲಿ ಲಭ್ಯವಿರುವ ಸಿಂಧೂ ಕಣಿವೆ ನಾಗರಿಕತೆ ಸಂಬಂಧಿಸಿದ ಹಲವು ಮುದ್ರೆಗಳು ಸಹ ಇಲ್ಲಿ ಪರಸ್ಪರ ಸಂಬಂಧಗಳನ್ನು ಸೂಚಿಸ್ತಾ ಹೋಗ್ತವೆ. ಗೊತ್ತಾಯ್ತಲ್ವಾ ಮೆಸೊಪೊಟಾಮಿಯಾ ಅನ್ನೋದ್ರ ಬಗ್ಗೆ? ಮೆಸೊಪೊಟಾಮಿಯಾದಲ್ಲಿ ಲಭ್ಯವಿರುವಂತಹ ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಸಂಬಂಧಿಸಿದ ಹಲವು ಮುದ್ರೆಗಳು ಸಹ ಇಲ್ಲಿ ಅವುಗಳ ಪರಸ್ಪರ ಅಂದರೆ ಸಂಬಂಧಗಳನ್ನು ಇಲ್ಲಿ ಸೂಚಿಸ್ತದೆ ಅಂತ ತಿಳಿತಾ ಹೋಗ್ಬೋದು. ನಾವು ಈ ನಗರಗಳ ಯೋಜನೆ, ನಗರಗಳ ವಿಶೇಷತೆ ಮತ್ತು ಆಗ ನಗರದ ಜೀವನ ಯಾವ ರೀತಿಯಾಗಿತ್ತು ಅನ್ನೋದನ್ನು ತಿಳ್ಕೊಳ್ತಾ ಹೋಗಿದ್ದೀವಿ. ಇವಾಗ ನೆಕ್ಸ್ಟ್ ನಾವೇನು ಮಾಡೋಣ, ಆ ನಗರಗಳ ಅವನತಿ ಯಾವ ರೀತಿಯಾಗಾಯಿತು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನಗರಗಳ ಅವನತಿ 400 ಅಂದರೆ ಸುಮಾರು 4,000 ವರ್ಷಗಳ ಹಿಂದೆ ಇಲ್ಲಿನ ವ್ಯವಸ್ಥೆ ಬದಲಾಗ್ತಾ ಹೋಗುತ್ತಂದರೆ, ಈ ಅಂದರೆ ಯಾವ ರೀತಿಯಾಗಿ ಬದಲಾಗುತ್ತೆ, ಈ ಅವನತಿಗೆ ಕಾರಣ ಆದರೂ ಏನು? ಇಲ್ಲಿ ಪ್ರಾಕೃತಿಕ ಕಾರಣಗಳು ಇದ್ದಾವೆ. ನೆಕ್ಸ್ಟ್ ಏನು ಹೇಳ್ಬೋದು, ಇಲ್ಲಿ ಪ್ರಾಕೃತಿಕ ಕಾರಣಗಳನ್ನು ಹೇಳ್ಬೋದು, 4,000 ವರ್ಷಗಳ ಹಿಂದೆಯೇ ಈ ರೀತಿ ಆಗಿದೆ ಅಂತ ತಿಳಿಸ್ತಿದ್ದಾರೆ. ಏನಾಗಿದೆ,
ಹರಪ್ಪನ ಕೋಟೆಯ ಸುತ್ತಲೂ, ಅಂದರೆ ಹರಪ್ಪನ ಒಂದು ಉಪನಾಗರಿಕತೆ ಬಗ್ಗೆ ಹೇಳೋದಾದರೆ ಹರಪ್ಪನ ಕೋಟೆಯ ಸುತ್ತಲಿನ ಗೋಡೆಗಳು ಏನು ಮಾಡಿದರೆ ತುಂಬಾ ಅಂದರೆ ಮತ್ತಷ್ಟು ಭದ್ರಪಡಿಸಲಾಗ್ತದೆ. ಈ ನಗರದ ಕಡೆಯ ದಿನಗಳಲ್ಲಿ ಅಂದರೆ ಕೊನೆಗಾಲದಲ್ಲಿ ಕಡೆಯ ದಿನಗಳಲ್ಲಿ ಏನಾಗುತ್ತೆ, ಪಶ್ಚಿಮ ದ್ವಾರವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ. ಮೆಹೆಂಜೊದಾರೋವಿನಲ್ಲಿ ಏನಾಗುತ್ತೆ, ವಿಶಾಲವಾದಂತಹ ಕೊಠಡಗಳು ಏನು ಮಾಡ್ತವೆ, ಕಿರಿದಾಗ್ತವೆ, ಕೋಣೆಗಳಾಗ್ತವೆ. ನೆಕ್ಸ್ಟು ಬೃಹತ್ ಕಟ್ಟಡಗಳು ಈಗ ಕುಟೀರಗಳಾಗಿದ್ದಾವೆ. ಬೃಹತ್ ತುಂಬ ತುಂಬ ದೊಡ್ಡದಾಗಿರೋಂತಹ ಒಂದು ಕೊಠಡಗಳೆಲ್ಲ ಏನಾಗಿದ್ದಾವೆ, ಕುಟೀರಗಳಾಗಿದ್ದಾವೆ. ನಗರ ಯೋಜನೆ ಆಗಲಿ ಅಥವಾ ರಸ್ತೆ ಯೋಜನೆ ಆಗಲಿ ವ್ಯವಸ್ಥಿತವಾಗಿ ಈ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಉಳಿಯಲಿಲ್ಲ ಎಂದು ಅಧ್ಯಯನಕಾರರು ತಿಳಿಸಿದ್ದಾರೆ. ಚರಿತ್ರೆಕಾರರು ಇನ್ನೂ ಏನೇನು ಹೇಳಿದ್ದಾರೆ, ಈ ಚರಿತ್ರೆಕಾರರು ಏನು ಹೇಳಿದ್ದಾರೆ, ನಗರಗಳ ಅವನತಿಗೆ ಅನೇಕ ವಿವರಣೆಗಳನ್ನು ನೀಡ್ತಾ ಹೋಗಿದ್ದಾರೆ. ಅಂದರೆ ಕೆಲವೊಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಹೋಗ್ತಾರೆ. ಏನು ಅನೇಕ ಕಾರಣಗಳು ಯಾವ್ಯಾವು, ಫಸ್ಟ್ ಒನ್ ಈಸ್ ಬತ್ತಿ ಹೋದ ನದಿಗಳು, ಅಂದರೆ ಬತ್ತಿ ಹೋಗಿರೋಂತಹ ನದಿಗಳು ಸಹ ಇದಕ್ಕೆ ಈ ನಗರದ ಅವನತಿಗೆ ಕಾರಣ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಕಾಡಿನ ನಾಶ, ಈ ಕಾಡಿನ ನಾಶ ಯಾವ ರೀತಿ ಆಯಿತು ಅಂದರೆ ದಿಕ್ಕು ಬದಲಾದ ನದಿಗಳು, ಇಲ್ಲಿ ಬತ್ತಿ ಹೋದಾಗ ನದಿಗಳು ಅಂತ ಹೇಳಿದ್ವಲ್ಲ, ಈ ದಿಕ್ಕು ಬದಲಾದಂತಹ ನದಿಗಳು ಇದಕ್ಕೆ ಕಾರಣ ಆಗ್ತದೆ, ಮತ್ತು ಇಲ್ಲಿ ಕಾಡಿನ ನಾಶ ಆಗ್ತದೆ ಇದಕ್ಕೆ ಕಾರಣವೆಂದಿದ್ದಾರೆ. ನೆಕ್ಸ್ಟು ಪ್ರವಾಹಗಳಿಂದ ಏನಾಗಿದೆ, ಜಲಾವೃತವಾಗಿದೆ, ಪ್ರವಾಹಗಳಿಂದ ಜಲಾವೃತವಾಗಿದೆ ಎಂದು ತಿಳಿಸಲಾಗಿದೆ. ಇದರ ನಾಶಕ್ಕೆ ಕಾರಣ ಅಂತ ಹೇಳಿದರೆ, ಮತ್ತು ಸಿಂಧು ಮತ್ತು ಪಶ್ಚಿಮ ಪಂಜಾಬಿನ ಕೆಲವು ನಿವೇಶನಗಳಲ್ಲಿ ಜನರು ಈ ಪ್ರದೇಶವನ್ನು ಬಿಟ್ಟು ಪೂರ್ವ ಮತ್ತು ದಕ್ಷಿಣದಕ್ಕೆ ಪ್ರದೇಶಗಳಿಗೆ ವಲಸೆ ಹೋಗಿರ್ಬೋದಂತಹ ಕೆಲವರು ತಿಳಿಸಿದ್ದಾರೆ. ನೆಕ್ಸ್ಟು ಗುಜರಾತ್ನಲ್ಲಿ ಜನ ವಲಸೆ ಹೋಗಿದ್ದಾರೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಗುಜರಾತ್ನಲ್ಲಿರುವ ಲೋಥಲ್ ನಗರದಲ್ಲಿ ಈ ನಾಗರಿಕತೆಯ ಪ್ರಕ್ರಿಯೆ ಇನ್ನೂ ಅನೇಕ ವರ್ಷಗಳು ಸಹ ಮುಂದುವರೆಯಿತು ಅಂತ ತಿಳಿಸಲಾಗಿದೆ. ಏನೇ ಆಗಲಿ ನೋಡಿ, ಈ ಸಿಂಧು ನಾಗರಿಕತೆಯ ಪ್ರಾಚೀನ ಭಾರತೀಯರ ಪ್ರಬುದ್ಧತೆ ತುಂಬಾ ಸಾಕ್ಷಿಯಾಗ್ತಾ ಹೋಗುತ್ತೆ. ಏನೇ ಆಗಲಿ ಈ ಸಿಂಧು ನಾಗರಿಕತೆ ಅಂತಂದರೆ, ಯಾಕೆ ಈ ನಾಗರಿಕತೆ ತುಂಬಾ ಪ್ರಬುದ್ಧತೆಯನ್ನು ಸಾಕ್ಷಿಯಾಗಿದೆ ಅಂತ ಅಂತಂದರೆ, ಇಲ್ಲಿ ಈ ಒಂದು ಮೊದಲ ಹಂತದ ನಗರೀಕರಣ ಯಾವ ರೀತಿಯಾಗಿತ್ತು, ನಗರಗಳ ವಿಶೇಷತೆ ಏನು, ಮತ್ತು ನಗರ ಯೋಜನೆ ಎಷ್ಟು ವ್ಯವಸ್ಥಿತವಾಗಿತ್ತು, ಮತ್ತು ನಗರಗಳ ಜೀವನ, ಈ ನಗರದ ಜೀವನ ಯಾವ ರೀತಿಯಾಗಿತ್ತು, ಅವರು ಯಾವ ರೀತಿಯಾಗಿ ಬದುಕ್ತಿದ್ರು, ಅವರು ಯಾವ ಬೆಳೆಯನ್ನು ಬೆಳೀತಿದ್ರು, ಅವರು ಯಾವ್ಯಾವನ್ನ ಒಂದು ಪಶುಗಳನ್ನು ಸಂಗೋಪನೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಚೆನ್ನಾಗೇ ಇದು ಮಾಡಿ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ, ನಗರದ ಜೀವನ ತುಂಬಾ ಚೆನ್ನಾಗಿದೆ, ಮತ್ತು ಅವುಗಳ ಅವನತಿ ತುಂಬಾ ಇದಾಗಿದೆ, ನಗರಗಳ ಅವನತಿ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆನೂ ತಿಳಿಸಲಾಗಿದೆ. ನೋಡಿ, ಈ ಒಂದು ಸಿಂಧು ನಾಗರಿಕತೆ ಏನಾಗಿದೆ, ಪ್ರಾಚೀನ ಭಾರತೀಯರಲ್ಲಿ ಅಂದರೆ ಪ್ರಾಚೀನ ಭಾರತೀಯರೇ ತುಂಬಾ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಅಂತಲೂ ತಿಳಿಸ್ಬೋದು. ನಗರ ಜೀವನ, ನಗರಗಳ ಯೋಜನೆ ಮತ್ತು ನಗರಗಳ ವಿಶೇಷತೆ, ಮೊದಲ ಹಂತದ ನಗರೀಕರಣ ಯಾವ ರೀತಿಯಾಗಿತ್ತು ಅಂತ ಈ ಒಂದು ಚಾಪ್ಟರ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.